ಬಹಳಷ್ಟು ಅಭಿಮಾನಿಗಳ ಕನಸು ಇದಾಗಿತ್ತು. ಒಂದ್ಸಲಿ ನಮ್ಮ ಫೇವರೇಟ್ ಅಪ್ಪು ಸರ್, ಪ್ರಭು ಸರ್ ಒಟ್ಟಿಗೆ ಡಾನ್ಸ್ ಮಾಡೋದನ್ನ ನೋಡಬೇಕು ಅಂತ ಇಲ್ಲಿರೋ ಎಲ್ಲ ಅಭಿಮಾನಿಗಳು ಆಕ್ಚುಲಿ ಕೇಳ್ತಾ ಇದ್ದಾರೆ ಒನ್ಸ್ ಮೋರ್ ಅಂತ. ಆದರೆ ಈ ಸಾಂಗ್ನ ನೋಡಾದ್ಮೇಲೆ ಒಬ್ಬರ ಮಾತು ಈ ವೇದಿಕೆ ಮೇಲೆ ಕೇಳಬೇಕು ಅಂತ ನಮ್ಮ ಎಲ್ಲ ಕಿವಿಗಳು ಕಾಯ್ತಾ ಇದೆ. ಅವರು ಹೃದಯದಲ್ಲಿ ಅವರನ್ನು ಯಾವಾಗಲೂ ಧರಿಸ್ಕೊಂಡು ಬರ್ತಾರೆ ನಮ್ಮ ಪ್ರೀತಿಯ ರಾಗಣ್ಣ. ರಾಗಣ್ಣ, ಹಾಡು ನೋಡಿದಿರಾ, ಹೇಗನ್ನಿಸ್ತು ಅಂತ ಒಂದೆರಡು ಮಾತು ವೇದಿಕೆ ಮೇಲೆ ಬಂದು ಮಾತನಾಡ್ಬೋದಾ? ಎಲ್ರಿಗೂ ನಮಸ್ಕಾರ. ಸಿನಿಮಾ ಟೈಟಲ್ ದುರದೃಷ್ಟವಾಗಿ ಬದುಕಬೇಕು ಅನ್ನೋದೊಂದು, ಆದರೆ ನಾನು ಅಪ್ಪು ಒಂದು ಕಾರ್ಯಕ್ರಮಕ್ಕೆ ತಪ್ಪಿಸ್ಕೋಬೇಕು ಅಂತ ತುಂಬ ಪ್ರಯತ್ನ ಪಡ್ತೀನಿ, ಬಟ್ ತಪ್ಪಿಸ್ಕೊಂಡ್ರೆ ಮನೆಯಲ್ಲಿ ಮಕ್ಕಳು ಹೇಳ್ತಾರೆ ನೀನು ಹೋಗಬೇಕಪ್ಪ, ಅವಾಗ ಹೋಗಿದ್ದಲ್ಲ ಈಗ ಇರಬೇಕು ನೀನು ಅಂತ ಹೇಳ್ತಾರೆ. ಎಲ್ಲಿ ಅಂದರೆ ಇದು ನಾನು ಏನು ಅಂತ ಈ ಸಮಾರಂಭ ಅನ್ಕೊಳ್ಳೋದು, ಸಂಭ್ರಮ ಅನ್ಕೊಳ್ಳೋದ, ಸಮಾರಂಭ ಅನ್ಕೊಳ್ಳೋದ, ಖುಷಿ ಪಡೋದ, ಇದೆಲ್ಲ ನೋಡ್ಕೊಂಡು ಹೋದ್ಮೇಲೆ ಎರಡು ದಿನ ಆಗುತ್ತೆ ನಮ್ಗೆ ಹೊರಗಡೆ ಬರೋಕ್ಕೆ. ಆದರೆ ಈ ಸಿನಿಮಾ ಶೂಟಿಂಗ್ ನಡಿಬೇಕಾದ್ರೆ ನನಗೆ ಬಂದು ಅಪ್ಪು ಹೇಳೋರು. ಅಪ್ಪು ಹೀರೋ ಆಗಿ ಆ್ಯಕ್ಟ್ ಮಾಡಿದಾಗ ಒಂದು ಮೂರು ಸಲ ನಾನು ಕೇಳಿದ್ದೆ, ಅವಾಗ ನಾನೇ ಪ್ರಾಡಕ್ಟ್ ನೋಡ್ಕೋತಿದ್ದೆ. ರಾಘಣ್ಣ, ನನ್ನ ಲೈಫಲ್ಲಿ ನಾಲ್ಕು ಜನ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಇಷ್ಟ ರಾಘಣ್ಣ, ನೀವು ಮಾಡಿಸ್ಕೊಡಿ ಹೆಂಗಾದರೂ ಅಂತ ಕೇಳಿದ್ದೆ. ಹೇಳಿ ಅಪ್ಪ, ಒಂದು ಅಪ್ಪಾಜಿ ಜೊತೆ ಮಾಡಬೇಕ್ರ ಮಾಡಿದೆಯಲ್ಲಪ್ಪ, ಅದು ಚಿಕ್ಕ ವಯಸ್ಸಲ್ಲಿ ಮಾಡಿದ್ರೆ ಇವಾಗ ಮಾಡಬೇಕು ರಾಘಣ್ಣ. ಇನ್ನೊಂದು ಯಾರು, ನನಗೆ ಮಣಿರತ್ನ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಇಷ್ಟ ರಾಘಣ್ಣ, ಅವ್ರು ಸುಮ್ಮನೆ ಕಲಿ ಫ್ರೀಯಾಗಿ ಮಾಡಿದ್ರೆ ಮಾಡಿಬಿಡ್ತೀನಿ ನಾನು, ಅದೊಂದು ಮಾಡಿಕೊಡಿ ಅಂದರು. ಇನ್ನೊಬ್ಬರು ರೆಹಮಾನ್ ಕೆಳಗಡೆ ನಾನು ಮ್ಯೂಸಿಕಲ್ಲಿ ನಾನು ಒಂದು ಪಿಕ್ಚರ್ ಮಾಡಬೇಕು ಅಂತ ಕೇಳಿದರು. ಇನ್ನೊಂದು ವ್ಯಕ್ತಿ ಅವರು ಪ್ರಭುದೇವ ಅವರ ಕೊರಿಯೋಗ್ರಾಫಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತ ಕೇಳಿದರು. ಇದನ್ನು ನಾನು ಪ್ರಭುದೇವ ಅವ್ರನ್ನ ಕೇಳಿದ್ದೆ ಒಂದು ಸಲ, ಅವರು ಒಪ್ಕೊಂಡಿದ್ದೆ. ಅವರೇನಂದರು, ನೋಡಿ ಪುನೀತ್ ರಾಜ್ಕುಮಾರ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಫೇಮಸ್ ಆಗಿದೆ, ನಾನು ಒಂದು ಮ್ಯೂಸಿಕ್ ಜೊತೆ ಕೂತ್ಕೊಂಡು ಒಂದು ತಿಂಗಳಾಗಟ್ಟೆ ನಾವು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದರು. ಅದೇನಕ್ಕೆ ಕೂಡ ಬರಲಿಲ್ಲ. ಕೊನೆಗೆ ಒಂದು ಸಲ ಅವ್ರಿಗೆ ಅವರ ಬ್ರದರ್ ಒಬ್ಬರು ನಮ್ಮ ರಾಜಸುಂದ್ರಮ್ಮ ಒಂದು ಸಾಂಗ್ ಮಾಡಿದ್ರು ಹೈದರಾಬಾದಲ್ಲಿ, ನೈರೆ ನೈರೆ ಅಂತೇಳಿ ಮಾಡು ಅಂತ. ನೋಡಿ, ಇಂಥ ಸಿನಿಮಾ ಇನ್ನೂ ಅವನಿಲ್ಲ ಅಂದ್ರೆ ಅವನ ಕೆಲಸ ಹಾಗೆ ಬದುಕಿದೆ ನಮ್ಮ ಜೊತೆ. ನಾನು ಯಾವಾಗಲೂ ಅನ್ಕೋತೀನಿ ಎಲ್ಲಿ ಹೋದ ಎಲ್ಲಿ ಹೋದ ಅಂತ, ಆಮೇಲೆ ನನಗೆ ನಾನೇ ಸಮಾಧಾನ ಮಾಡ್ಕೋತೀನಿ, ಅಪ್ಪ ನೀನು ಹೋದ್ಮೇಲೆ ಇರ್ತಾನೆ, ನಿನ್ನ ಮಕ್ಕಳು ಹೋದ್ಮೇಲೆ ಇರ್ತಾನಪ್ಪ, ಆ ಥರ ಬದುಕ್ತಾ ಇದ್ದಾನೆ ಅವನು, ಎಲ್ಲರೂ ಹೋದರೂ ಅವನು ಮಾತ್ರ ಇರ್ತಾನೆ, ಬದುಕ್ತಾ ಇದ್ದಾನೆ ಅಂತ ಅನಿಸುತ್ತೆ. ಆ ಧೈರ್ಯನ ತಗೊಂಡು ನಿಮ್ಮ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ, ನಾನು ಮೊದಲನೇ ದಿನ ಈ ಸಿನಿಮಾ ನೋಡ್ತೀನಿ, ಎಲ್ರಿಗೂ ಒಳ್ಳೆಯದಾಗಲಿ, ಈ ಸಿನಿಮಾ ಒಳ್ಳೆ ಸಕ್ಸಸ್ ಆಗಲಿ ಅಂತ ಕೇಳಿಕೊಂಡು ಇಲ್ಲೆಲ್ಲ ಬಂದೆ. ಪ್ರಭುದೇವರು, ಸುದೀಪ್ ಅವರು, ಎಲ್ರಿಗೂ ನನ್ನ ಥ್ಯಾಂಕ್ಸ್. ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ ನಮಸ್ಕಾರ. ನಿಮ್ಮ ಬಗ್ಗೆ ಒಂದು ಮಾತು ಹೇಳ್ತೀನಿ ಮಾಸ್ಟರ್, ಇವರು ನಮ್ಮ ತಂದೆ ಕೈಯಲ್ಲಿ ಒಂದು ಸಾಂಗ್ ಮಾಡಿಸಿದ್ದಾರೆ ನೋಡಿ, ಆ ಕಾಲದಲ್ಲಿ ನೀನನ್ನು ಗೆಲ್ಲರ ಸಿನಿಮಾದಲ್ಲಿ ರಿವಾಲ್ವಿಂಗ್ ಸ್ಟೇಜ್ ಹಾಕಿದ್ದಾರೆ. ಆಗಿನ ಕಾಲದಲ್ಲಿ ಅಪ್ಪಾಜಿಗೆ ಒಂದು ತಿಂಗಳು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ದಾರೆ ಇವರು, ಮನೆಗೆ ಬಂದು ಮಾಡ್ಕೊಂಡು ಡ್ಯಾನ್ಸ್ ಮಾಡಿದ. ಅಪ್ಪಾಜಿ ಕೈಲಿ ಒಂದು ಇಡೀ ಸಾಂಗ್ನ ಕುಣಿಸಿದ್ರು. ನನ್ನ ಕೈಲಿ ಆಗುತ್ತಾ, ನನ್ನ ಕೈಲಿ ಆಗುತ್ತೆ ಅಂದರು, ಬನ್ನಿ ಅಣ್ಣ ನೀವು ಮಾಡಿ ಅಂತ ನಮ್ಮ ಅಪ್ಪಾಜಿ ಕೇಳಂತ ಅಂಥ ಒಂದು ಸಾಂಗ್ ಮಾಡಿಸಿದ್ರು. ಇವತ್ತು ನೋಡಿ, ಅಪ್ಪು ಅವ್ರದ್ದು ಒಂದು ಆಸೆ ಕಂಪ್ಲೀಟ್ ಆಯ್ತು ನನಗೆ ಪ್ರಭುಜಿ ಅವ್ರ ಜೊತೆ ಮಾಡಿದ್ದು. ಸರ್, ಈ ಸಾಂಗ್ ನನ್ನ ಲೈಫಲ್ಲೂ ನನ್ನ ಜೊತೆ ಇರುತ್ತೆ ಸರ್, ನನ್ನ ಮನೆ ಆಲ್ಬಮಲ್ಲಿ ಇರುತ್ತೆ. ಥ್ಯಾಂಕ್ಸ್ ಸೋ ಮಚ್ ಸರ್, ತುಂಬ ಖುಷಿ ಆಯ್ತು ನನಗೆ. ನಮಸ್ಕಾರ, ನಮಸ್ಕಾರ. ಥ್ಯಾಂಕ್ ಯು ರಾಘಣ್ಣ. ನಮ್ಮ ಚಿತ್ರದ ನಿರ್ಮಾಪಕರ ಕಡೆಯಿಂದ ಒಂದು ಪ್ರೀತಿಯ ಹೂಗುಚ್ಛ, ತಾವು ಅದನ್ನು ಸ್ವೀಕರಿಸಬೇಕು ರಾಘಣ್ಣ. ನಿರ್ದೇಶಕರು ಕೂಡ ಇದ್ದಾರೆ, ನಾಗೇಂದ್ರ ಪ್ರಸಾದ್ ಸರ್. ಥ್ಯಾಂಕ್ ಯು ರಾಘಣ್ಣ, ಥ್ಯಾಂಕ್ ಯು ಸೋ ಮಚ್.